ದೇಶದಲ್ಲಿ ಚಾಣಕ್ಯ ಅಂದ ತಕ್ಷಣ ನಮಗೆ ನೆನಪಾಗೋದು ಅಮಿತ್ ಶಾ ಅಮಿತ್ ಶಾ ಹೊರತಾಗಿಯೂ ಕೂಡ ಇನ್ನೊಬ್ಬ ಚಾಣಕ್ಯ ಇದ್ದಾನಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಅಂದ ಹಾಗೆ ಅಮಿತ್ ಶಾ ಹೊರತಾಗಿಯೂ ಚಾಣಕ್ಯ ಇದ್ದಾನೆ ಆತ ಬೇರೆ ಯಾರೂ ಕೂಡ ಅಲ್ಲ ಕರ್ನಾಟಕದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಿಮಾಚಲ ಪ್ರದೇಶದಲ್ಲಿ ಆಪರೇಷನ್ ಕಮಲವನ್ನ ಭಂಗಗೊಳಿಸೋದರ ಮೂಲಕ ಶಾವ್ರ ತಂತ್ರಕ್ಕೆ ಡಿಕೆ ಶಿವಕುಮಾರ್ ಶಾಕ್ ಕೊಟ್ಟಿದ್ದಾರೆ ಕೇವಲ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಉಳಿಸೋದಷ್ಟೇ ಅಲ್ಲ ಅಮಿತ್ ಶಾ ಅವರ ಗೆಲುವಿನ ಲೆಕ್ಕಾಚಾರಕ್ಕೂ ಕೂಡ ಡಿಕೆ ಶಿವಕುಮಾರ್ ಚೆಕ್ಮೇಟ್ ಅನ್ನ ಇಟ್ಟಿದ್ದಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಮೃನಾಳ್ ಹೆಬ್ಬಾಳ್ಕರ್ ಕಾಂಗ್ರೆಸ್ ಯುವ ಮುಖಂಡರು ಜನಸೇವೆಗೆ ನಮ್ಮ ಗುರಿ ಸಿದ್ದುಗೌಡ ಪಾಟೀಲ್ ಶಾಸಕರು ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರ ವಿಕಸಿತ ಭಾರತ ನಮ್ಮ ಸಂಕಲ್ಪ ರಫೀಕ್ ದರ್ಬಾರ್ ಜನನಾಯಕ ಭಾರತದ ಅಭಿವೃದ್ಧಿ ನಮ್ಮ ಗುರಿ ಮುನಿರಾಜು ಶಾಸಕರು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನನಸಾಗುತ್ತಿದೆ ದೊಡ್ಡಬಳ್ಳಾಪುರದ ಕನಸು ರಘುಚಂದನ್ ಬಿಜೆಪಿ ಯುವ ಮುಖಂಡ ನವ ಚಿತ್ರದುರ್ಗ ನಿರ್ಮಾಣವೇ ನಮ್ಮ ಕನಸು ಡಿ ಕೆ ಶಿವಕುಮಾರ್ ಚಾಣಕ್ಯ ಅನ್ನೋದನ್ನ ಪ್ರೂವ್ ಮಾಡ್ತಿದ್ದಾರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಬೇಡ ಒಂದು ಕರ್ನಾಟಕ ಚುನಾವಣೆಗೂ ಮುನ್ನ ನೂರ ಮೂವತ್ತಾರು ಸ್ಥಾನ ಗೆಲ್ತೀವಿ ಅಂತ ಘಂಟಾ ಘೋಷವಾಗಿ ಹೇಳಿಕೆಯನ್ನ ಕೊಟ್ಟು ಅದರಂತೆ ಗೆಲುವಿಗೆ ತಮ್ಮ ಪ್ರಮುಖ ಪಾತ್ರವನ್ನ ವಹಿಸಿದ್ದು ಇದೆ ಡಿ ಕೆ ಶಿವಕುಮಾರ್ ಅದಾದ ನಂತರ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲುವಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಶ್ರಮಿಸಿದ್ರು ಈಗ ಹಿಮಾಚಲ ಪ್ರದೇಶದ ಆಪರೇಷನ್ ಕಮಲ ಫೇಲ್ ಆಗೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ನೇರ ಕಾರಣ ಐ ಟಿ ಇ ಡಿ ಅಥವಾ ಸಿ ಬಿ ಐ ಅಂತ ಪದೇ ಪದೇ ಡಿ ಕೆ ಶಿ ಮೇಲೆ ರೇಡ್ ಆದ್ರೂ ಕೂಡ ಅದ್ಯಾವುದಕ್ಕೂ ಕೂಡ ಜಗದೆ ಕೇಂದ್ರಕ್ಕೆ ಸೆಡ್ಡು ಹೊಡೆದು ನಿಂತಿರೋದು ಡಿ ಕೆ ಶಿವಕುಮಾರ್ ಅವರು ಇಡೀ ದೇಶದಲ್ಲಿ ರಾಹುಲ್ ವರ್ಸಸ್ ಮೋದಿ ಅಂತ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಚುನಾವಣಾ ತಂತ್ರಗಾರಿಕೆ ಹಾಗೂ ಚಿಂತಕರ ಚಾವಡಿಯಲ್ಲಿ ದಕ್ಷಿಣದ ಚಾಣಕ್ಯ ಕೆ ಮತ್ತು ಅಸಲಿ ಚಾಣಕ್ಯ ಅಮಿತ್ ಶಾ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ ಬಹುಶಃ ಇದು ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಹಾಗಿದ್ರೆ ದಕ್ಷಿಣ ಚಾಣಕ್ಯ ಡಿ ಕೆ ಶಿ ಮತ್ತು ಅಸಲಿ ಚಾಣಕ್ಯ ಅಮಿತ್ ಶಾ ಮಧ್ಯೆ ಈ ಚಾಣಕ್ಯ ನೀತಿ ಯುದ್ಧ ಆರಂಭವಾಗಿದ್ದು ಯಾವಾಗ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಆ ಕುತೂಹಲಕ್ಕೆ ತೆರೆ ಎಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ ಇದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ಎರಡು ಸಾವಿರದ ಹದಿನೇಳರ ಆಗಸ್ಟ್ ತಿಂಗಳತ್ತ ನಾವು ಗಮನ ಹರಿಸಬೇಕಾಗ್ತದೆ ಗುಜರಾತಿನ ರಾಜ್ಯಸಭೆ ಚುನಾವಣೆ ಸಂದರ್ಭ ಅಹಮದ್ ಪಟೇಲ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗುಜರಾತ್ ರಾಜ್ಯಸಭೆಯಿಂದ ಕಣಕ್ಕಿಳಿತಾರೆ ಆದ್ರೆ ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಅಹಮದ್ ಪಟೇಲ್ ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದು ದೆಹಲಿಗೆ ಕಾಲಿಡಬಾರದು ಅನ್ನುವಂತಹ ಒಂದು ಟಾಸ್ಕ್ ಅನ್ನ ಅಮಿತ್ ಶಾ ಅವರಿಗೆ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಅಹಮದ್ ಪಟೇಲ್ ಗೆಲ್ಲಬಾರದು ಅನ್ನುವಂತಹ ಲೆಕ್ಕಾಚಾರ ನರೇಂದ್ರ ಮೋದಿ ಅವರಿಗೆ ಇರುತ್ತೆ ಅದರಂತೆ ಇಡೀ ಸರ್ಕಾರ ಕೇಂದ್ರ ಸರ್ಕಾರವೇ ಅಹಮದ್ ಅಹ್ಮದ್ ಪಟೇಲ್ ಅವರ ಸೋಲಿಗಾಗಿ ಕಂಪ್ಲೀಟ್ ಕೆಲಸ ಮಾಡಿತು ಆದ್ರೆ ಈ ವಿಚಾರ ಸೋನಿಯಾ ಗಾಂಧಿ ಅವರಿಗೆ ಗೊತ್ತಾಗುತ್ತೆ ತಕ್ಷಣ ಸೋನಿಯಾ ಗಾಂಧಿ ಏನ್ ಮಾಡ್ತಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಲ್ ಮಾಡಿ ವಿಚಾರವನ್ನ ಮುಟ್ಟಿಸ್ತಾರೆ ಒಂದು ಸೂಚನೆಯನ್ನ ಕೊಡ್ತಾರೆ ಹೇಗಾದ್ರೂ ಮಾಡಿ ನಮ್ಮ ಒಂದು ರಾಜ್ಯಸಭೆ ಸ್ಥಾನ ಏನಿದೆ ಗುಜರಾತ್ನಲ್ಲಿ ಅದನ್ನು ಅದನ್ನ ಶತಾಯಗತಾಯ ನಾವು ಗೆಲ್ಲೇಬೇಕು ಈ ಗೆಲುವಿನ ಒಂದು ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಸೂಚನೆ ಕೊಡ್ತಾರೆ ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಗುಜರಾತಿಗೆ ಹೋಗ್ತಾರೆ ಅಲ್ಲಿಂದ ಗುಜರಾತ್ ಶಾಸಕರನ್ನ ಬಿಡದಿಯ ಈಗಲ್ಟನ್ ರೆಸಾರ್ಟ್ಗೆ ತಂದು ಲಾಕ್ ಮಾಡಿಕೊಳ್ತಾರೆ ಅದಾದ ಮೇಲೆ ಅಹಮದ್ ಪಟೇಲ್ ಗೆಲುವನ್ನು ಸಾಧಿಸಿದ್ರು ಇದರಿಂದ ಅಸಹಜವಾಗಿ ಮೋದಿ ಮತ್ತು ಅಮಿತ್ ಶಾ ಅವರು ವಿಚಲಿತರಾಗುವಂತಾಗುತ್ತೆ ಇದು ಡಿ ಕೆ ಶಿ ಮತ್ತು ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ನಡುವೆ ಒಂದು ಹಗ್ಗ ಜಗ್ಗಾಟಕ್ಕೂ ಕೂಡ ಕಾರಣ ಆಗುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಮೇಲೆ ಐಟಿ ಇಡಿ ರೇಡ್ ಆಗೋದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಇದೇ ಘಟನೆ ಪ್ರೇರಣೆ ಆಯಿತು ಅನ್ನುವಂತಹ ಮಾತುಗಳು ಕೂಡ ಇದೆ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗುವಂತಹ ಪ್ರಸಂಗ ಕೂಡ ಬಂತು ಹಾಗಿದ್ರೆ ನಿಜವಾದ ಚಾಣಕ್ಯ ಡಿ ಡಿಕೆಶಿನ ಅಥವಾ ಅಮಿತ್ ಶಾನ ಅನ್ನೋದು ಈಗ ಸಹಜವಾಗಿ ಎದ್ದಿರುವಂತಹ ಪ್ರಶ್ನೆ ಈಗಾಗಲೇ ಡಿಕೆಶಿ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ತೆಲಂಗಾಣದಲ್ಲೂ ಕೂಡ ಡಿ ಕೆ ಚಾಣಕ್ಯ ನೀತಿಯಿಂದ ಸರ್ಕಾರ ರಚನೆಯಾಗಿದೆ ಹಿಮಾಚಲದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇವತ್ತು ಉಳಿದಿದೆ ಅಂತಂದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕಾರಣ ಏನು ಬಿಜೆಪಿ ಅಮಿತ್ ಶಾ ತಂತ್ರಗಾರಿಕೆ ಎಲ್ಲೂ ಕೂಡ ಫುಲ್ ಫ್ಲೆಡ್ಜ್ ನಲ್ಲಿ ಸರ್ಕಾರ ತರೋದಕ್ಕೆ ವರ್ಕ್ ಆಗಿಲ್ಲ ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕವನ್ನೇ ತೆಗೆದುಕೊಳ್ಳೋಣ ಮೈತ್ರಿ ಸರ್ಕಾರವನ್ನ ಉರುಳಿಸಿ ಅದಾದ ನಂತರ ಬಿಜೆಪಿ ಸರ್ಕಾರ ಬರುತ್ತೆ ಇದೇ ರೀತಿ ಮಹಾರಾಷ್ಟ್ರದಲ್ಲೂ ಕೂಡ ಶಿವಸೇನೆ ಎರಡು ಬಣಗಳಿರುತ್ತೆ ಶಿವಸೇನೆಯಲ್ಲಿ ಒಂದು ಶಿಂಧೆ ಅವರ ಬಣ ಮತ್ತೊಂದು ಠಾಕ್ರೆ ಬಣ ಎರಡು ಬಣಗಳ ಮಧ್ಯೆ ಕಚ್ಚಾಟ ಇರುತ್ತೆ ಈ ಕಚ್ಚಾಟದ ಒಂದು ಲಾಭ ಪಡೆದುಕೊಂಡಂತಹ ಬಿಜೆಪಿ ಏನ್ ಮಾಡುತ್ತೆ ಶಿಂಧೆ ಅವರನ್ನ ಸಿಎಂ ಮಾಡುತ್ತೆ ಅಂದ್ರೆ ಇಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡಬೇಕು ಬಿಜೆಪಿ ಎಲ್ಲೆಲ್ಲಿ ಸರ್ಕಾರವನ್ನ ರಚನೆ ಮಾಡಿದೆಯೋ ಮೈತ್ರಿ ಮಾಡಿಕೊಂಡು ಅಲ್ಲೆಲ್ಲೂ ಕೂಡ ತನ್ನ ಪಕ್ಷದವರಿಗೆ ಸಿ ಎಂ ಮಾಡುವಂತಹ ಕೆಲಸ ಆಗಿಲ್ಲ ಅಂದ್ರೆ ಇನ್ಫ್ಯಾಕ್ಟ್ ಮಹಾರಾಷ್ಟ್ರದ ಶಿಂಧೆ ಅವರು ಈ ಹಿಂದೆ ಶಿವಸೇನೆಯಲ್ಲಿದ್ದವರು ಅವರು ಸಿಎಂ ಆಗ್ತಾರೆ ಮತ್ತು ಕಂಪ್ಲೀಟ್ ಬಿಜೆಪಿ ಸರ್ಕಾರದ ಜವಾಬ್ದಾರಿಯನ್ನ ಅವರು ನೋಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಬಿ ಜೆ ಪಿ ತನ್ನಲ್ಲಿದ್ದಂಥವರನ್ನ ಬಿಟ್ಟು ಹೊರಗಿನವರಿಗೆ ಸಿ ಎಂ ಪಟ್ಟವನ್ನು ಕಟ್ಟಬೇಕಾದಂತಹ ಅನಿವಾರ್ಯತೆಗಳು ಇರುವಂಥದ್ದು ಇನ್ಫ್ಯಾಕ್ಟ್ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಜೊತೆ ಕೈ ಜೋಡಿಸಿ ಅಲ್ಲೂ ಕೂಡ ಅದೇ ಪ್ರಸಂಗ ಇದೆ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಐ ಟಿ ಇಡಿ ಸಿ ಬಿ ಐ ತಮ್ಮ ಹಿಡಿತದಲ್ಲಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅಮಿತ್ ಶಾ ಅವರ ಆಟ ನಡೀತಾ ಇದೆ ಅನ್ನುವಂತಹ ಲೆಕ್ಕಾಚಾರಗಳು ನಡೀತಾ ಇರುತ್ತೆ ಆದರೆ ಇದೇ ಐ ಟಿ ಇ ಡಿ ಏನಾದರೂ ಡಿ ಕೆ ಶಿವಕುಮಾರ್ ಅಂಡರ್ನಲ್ಲಿ ಇರ್ತಿದ್ರೆ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳು ಏನು ಗುಜರಾತ್ನಲ್ಲಿದೆ ಅವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಕ್ಲೀನ್ ಸ್ವೀಪ್ ಮಾಡಿಕೊಂಡು ಬಂದ್ಬಿಡ್ತಾರೆ ಒಂದು ವೇಳೆ ಕೇಂದ್ರದಲ್ಲಿ ಅವರು ಪವರಲ್ಲಿದ್ರೆ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ರಾಜಕೀಯ ಸಾಲಿನಲ್ಲಿ ಕೇಳಿ ಬರ್ತಾ ಇರುವಂತಹದ್ದು ಅದು ಏನೇ ಇದ್ರೂ ಕೂಡ ವಿಷಮ ಸ್ಥಿತಿಗಳಲ್ಲಿ ನೀತಿಯನ್ನ ರೂಪಿಸುವಂತವನ್ನೇ ನಿಜವಾದ ಚಾಣಕ್ಯ ಹಾಗಾಗಿ ಡಿ ಕೆ ಶಿವಕುಮಾರೇ ನಿಜವಾದ ಚಾಡಕ್ಯ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ಪ್ರಯತ್ನಗಳು ಕೂಡ ಸತತವಾಗಿ ನಡೀತಾ ಇರುವಂತಹದನ್ನ ನಾವು ಗಮನಿಸಬಹುದಾಗಿದೆ ಒಟ್ಟಾರೆಯಾಗಿ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಯಾವತ್ತೂ ಕೂಡ ಅಧಿಕಾರದ ಆಸೆಯನ್ನ ಪಟ್ಟವರಲ್ಲ ಸಿಎಂ ಆಗಬೇಕು ಅನ್ನುವಂತಹ ರೇಸ್ನಲ್ಲಿದ್ರು ಅದನ್ನ ಹೊರತುಪಡಿಸಿದ್ರೆ ಡಿ ಕೆ ಶಿವಕುಮಾರ್ ಲೀಡರ್ಗಳ ಜೊತೆ ಪೈಪೋಟಿ ಕೊಡೋದಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರ ಜೊತೆ ನಿಂತು ನಾನು ನಿಮ್ಮ ಲೀಡರ್ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಂಥವ್ರು ಕಾಂಗ್ರೆಸ್ ಏನಾದರೂ ಲೋಕಸಭೆಯಲ್ಲಿ ಗೆಲ್ಲಬೇಕು ಅಥವಾ ಬೇರೆ ಬೇರೆ ವಿಧಾನಸಭೆಗಳಲ್ಲಿ ಗೆಲ್ಲಬೇಕು ಅಂತಂದ್ರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ನಲ್ಲಿರುವಂಥವರೇ ಸಮಸ್ಯೆ ಹಾಗಾಗಿ ತನ್ನಲ್ಲಿರುವಂತಹ ಆಂತರಿಕ ಸಮಸ್ಯೆಯನ್ನ ಕಾಂಗ್ರೆಸ್ ಮೊದಲು ಬಗೆಹರಿಸಿಕೊಳ್ಬೇಕಾಗ್ತದೆ ಅದಾದ ನಂತರ ಕಾಂಗ್ರೆಸ್ ಏನಾದರೂ ಒಂದು ಮಾಡೋದಕ್ಕೆ ಬದಲಾವಣೆಯನ್ನ ಕಾಣೋದಕ್ಕೆ ಸಾಧ್ಯ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅಂತ ಲೀಡರ್ಗಳು ಅಂತವರ ಸಂಖ್ಯೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹೆಚ್ಚಾಗಬೇಕು ಅನ್ನುವಂತಹ ಈಗಾಗಲೇ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ನಾಯಕರನ್ನ ಬೆಳೆಸುವಂತಹ ಮನಸ್ಥಿತಿ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಬೇಕಾಗ್ತದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಚಾಣಾಕ್ಯ ನೀತಿ ಏನಿದೆ ಒಂದು ಕಡೆ ರಾಜ್ಯ ವಿಧಾನಸಭೆಗಳನ್ನ ಭದ್ರಪಡಿಸಿಕೊಳ್ಳುವಂತದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾ ಇದೆ ಹೊರತು ಲೋಕಸಭೆಯಲ್ಲಿ ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರ ಜಾದು ನಡೆಯುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ ಆದ್ರೆ ಲೋಕಸಭೆ ಮತ್ತು ವಿಧಾನಸಭೆ ಎರಡೂ ಕೂಡ ವಿಭಿನ್ನ ಆಯಾಮಗಳಲ್ಲಿ ಚುನಾವಣೆಗಳು ನಡೆಯುತ್ತೆ ಮತ್ತು ಜನ ಕೂಡ ಅಷ್ಟೇ ವಿಧಾನಸಭೆಗೆ ಪ್ರಿಫರ್ ಮಾಡೋದೇ ಬೇರೆ ಮತ್ತು ಲೋಕಸಭೆಗೆ ಪ್ರಿಫರ್ ಮಾಡೋದೇ ಬೇರೆ ಈಗಾಗಲೇ ಕರ್ನಾಟಕದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅದೆಲ್ಲವನ್ನು ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಒಂದು ಕಡೆ ಶಿವಮೊಗ್ಗದಲ್ಲಿ ಆದಂತಹ ಒಂದಷ್ಟು ಗಲಾಟೆಗಳಾಗಿರಬಹುದು ಮತ್ತು ಈ ಹಿಂದೆ ನಡೆದಂತಹ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತು ಒಂದು ಪರ್ಟಿಕ್ಯುಲರ್ ಸಮುದಾಯವನ್ನ ಯಥೇಚ್ಛವಾಗಿ ಓಲೈಸುವಂತಹ ಪ್ರಯತ್ನವನ್ನ ಏನ್ ಕಾಂಗ್ರೆಸ್ ಮಾಡ್ತಾ ಇದೆ ಇದೆಲ್ಲವನ್ನು ಕೂಡ ಹಿಂದೂಗಳು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಅದರ ಜೊತೆ ಜೊತೆಗೆ ಒಂದು ಕಡೆ ಬಿಜೆಪಿ ರಾಮ ಮಂದಿರದ ಆಶ್ವಾಸನೆಯನ್ನು ಕೊಟ್ಟಿತ್ತು ಆಶ್ವಾಸನೆಯಂತೆ ಈಗಾಗಲೇ ರಾಮ ಮಂದಿರ ನಿರ್ಮಾಣ ಆಗಿದೆ ಅದರ ಜೊತೆಗೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ತೆಗೆದು ಹಾಕ್ತಿವಿ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಬಿಜೆಪಿ ತೆಗೆದುಕೊಂಡಂತಹ ಕ್ರಮ ಮತ್ತು ಹಿಂದೂ ಹಿಂದುತ್ವ ಹಾಗೂ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯ ಅಡಿಯಲ್ಲಿ ಬಿಜೆಪಿ ಏನ್ ಕೆಲಸ ಮಾಡ್ತಾ ಇದೆ ಇದೆಲ್ಲವೂ ಕೂಡ ಹಿಂದೂಗಳಿಗೆ ಮನದಟ್ಟಾಗಿದೆ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಡಿಕೆಶಿ ಅವರ ಚಾಣಕ್ಯ ತಂತ್ರ ನಡೆಯೋದು ಅಷ್ಟು ಸುಲಭವಿಲ್ಲ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ಗೂ ಕೂಡ ಅದು ಗೊತ್ತಿರುವಂತಹ ವಿಚಾರ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗ್ತದೆ ಕೇವಲ ರಾಜ್ಯ ರಾಜಕಾರಣಕ್ಕಷ್ಟೇ ಡಿ ಕೆ ಶಿವಕುಮಾರ್ ಚಾಣಕ್ಯ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಅಮಿತ್ ಶಾ ಅವರ ಚಾಣಕ್ಯ ನೀತಿ ಇಡೀ ರಾಷ್ಟ್ರ ರಾಜಕಾರಣದ ಮೇಲೆ ಪ್ರಭಾವ ಬೀರುವಂತದ್ದು ಅನ್ನೋದು ಸ್ಪಷ್ಟ ನಮಸ್ಕಾರ